ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೆ ಯಾವುದೇ ಒಂದು ಗ್ರಂಥ ಪ್ರಾರಂಭ ಮಾಡುವುದಕ್ಕೆ ಮೊದಲು ನಾವು ಮಾಡಬೇಕಾದ ನಮಸ್ಕಾರವೇ ಈ ಷಟ್ ನಮಸ್ಕಾರ ಇಲ್ಲಿ ನಾರಾಯಣನಿಗೆ ನರರಿಗೆ ನರೋತ್ತಮನಿಗೆ ದೇವಿಗೆ ಸರಸ್ವತಿಗೆ ಮತ್ತು ವ್ಯಾಸರಿಗೆ ನಮಸ್ಕಾರ ಎಂದಿದೆ ಮೊಟ್ಟಮೊದಲು ನಾರಾಯಣನಿಗೆ ನಮಸ್ಕಾರ ಏಕೆಂದರೆ ಸರ್ವೋತ್ತಮ ತತ್ವ ನಾರಾಯಣ ಭಗವಂತ ಸರ್ವವೇದ ಸರ್ವಪುರಾಣ ಮತ್ತು ಸರ್ವ ಇತಿಹಾಸಗಳಿಂದ ವಾಚ್ಯನಾಗಿರುವ ಸರ್ವಶ್ರೇಷ್ಠ ತತ್ವ ಅದಕ್ಕಾಗಿ ಆತನಿಗೆ ಮೊದಲು ನಮಸ್ಕಾರ ಇನ್ನು ಭಗವಂತನತ್ತ ಸಾಗಲು ಎರಡು ಪ್ರಮುಖ ಶಕ್ತಿಗಳ ಮಾರ್ಗದರ್ಶನ ಬೇಕು ಆ ಶಕ್ತಿಗಳೇ ನರ ಮತ್ತು ನರೋತ್ತಮ ನರ ಎಂದರೆ ಗರುಡ ಶೇಷ ರುದ್ರರು ನರೋತ್ತಮ ಎಂದರೆ ಬ್ರಹ್ಮವಾಯು ಸಮಸ್ತ ವೇದಮಾನಿನಿಯಾದ ಲಕ್ಷ್ಮಿಗೆ ವಾಗ್ದೇವತೆ ಸರಸ್ವತಿ ಭಾರತೀಯರಿಗೆ ನಮಸ್ಕರಿಸಬೇಕು ನಂತರ ಭಗವಂತನ ಅವತಾರವಾದ ವೇದವ್ಯಾಸರಿಗೆ ನಮಸ್ಕರಿಸಬೇಕು